ಹಲೋ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ನಾನು ನಿಮ್ಮ ಮುಂದೆ ಇವತ್ತು ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಂತ ಹೇಳಿದ್ರೆ ಸ್ಪೈಸಿ ಸಾಸೇಜ್ ಆ್ಯಂಡ್ ಬೇಲ್ ಪೇಪರ್ ಪಿಜ್ಜಾ ಅಂತ ಹೇಳಿಬಿಟ್ಟು. ಸೊ ಇದನ್ನು ಹೇಗೆ ಮನೆಯಲ್ಲೇ ಕಂಪ್ಲೀಟಾಗಿ ತಯಾರು ಮಾಡ್ಕೊಳ್ಳೋದು, ತುಂಬ ಈಸಿಯಾಗಿರುತ್ತೆ ಕೂಡ ಈ ರೆಸಿಪಿ. ಸೊ ಅದನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಹಾಗಿದ್ರೆ ಏಕೆ ತಡ, ವಿಡಿಯೋ ಶುರು ಮಾಡೋಣ. ನಾನೀಗ ಒಂದು ಬೌಲ್ ತಗೊಂಡು ಅದರಲ್ಲಿ ನಾವು ತಗೊಂಡಿರುವಂಥ 400 grams ಮೈದಾನ ಕೂಡ ಹಾಕ್ಕೊಳ್ತಿದ್ದೀನಿ, ಜೊತೆಗೆ ಈಸ್ಟ್ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಮತ್ತು ಸ್ವಲ್ಪ ಶುಗರ್, ಸ್ವಲ್ಪ ಸಾಲ್ಟ್. ಇಲ್ಲಿ ಶುಗರ್ ಯಾಕಂತ ಕೇಳ್ಬೋದು, ಇದು ಟೇಸ್ಟಿಂಗ್ ಅಂತೇಳಿ ಸ್ವಲ್ಪ ಅಷ್ಟೇ, ಜಾಸ್ತಿ ಹಾಕ್ಕೊಳ್ಬಾರ್ದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಅದರಲ್ಲಿ ಸ್ವಲ್ಪ ನೀರು ಸಹ ಹಾಕ್ಕೊಳ್ತಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಒಂದು ಅದಕ್ಕೆ ಬರೋ ಥರ ಕಂಪ್ಲೀಟಾಗಿ ಕಲಸ್ಕೊಳ್ಳೋಣ ಇದನ್ನು. ಅಂದರೆ ಇದು ತುಂಬ ಗಟ್ಟಿನೂ ಬೇಡ, ತುಂಬ ಮೆತ್ತಗೂ ಬೇಡ. ನಾವು ಈಗ ಪೂರಿಗೆಲ್ಲ ಹೇಗೆ ಕಲ್ಸ್ಕೋತೀವಿ, ಆರೆಂಜ್ಗೆ ಕಲ್ಸ್ಕೋಬೇಕಾಗತ್ತೆ ಇದನ್ನು. ನೀವು ನಾರ್ಮಲಾಗಿ ಹೊರಗಡೆ ಎಲ್ಲ ಪಿಜ್ಜಾ ತಿಂದಿರ್ತೀರಿ, ಸೊ ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಒಂದು ಪಿಜ್ಜಾ ಲೆವೆಲ್ಗೆ ರೌಂಡಾಗಿ ಮಾಡ್ಕೊಳ್ಳೋಣ. ಅಂದರೆ ತುಂಬ ತೆಳುಗು ಬೇಡ, ತುಂಬ ದಪ್ಪಗೂ ಬೇಡ, ಮೀಡಿಯಮ್ ಅದಕ್ಕೆ ಮಾಡ್ಕೋಬೇಕಾಗತ್ತೆ. ಈಗ ನಾನೊಂದು ಪೋರ್ಕ್ ಸಹಾಯದಿಂದ ಇದನ್ನು ರಫಾಗಿ ಇದು ಮಾಡ್ತಿದ್ದೀನಿ ಅದ್ರ ಮೇಲೆ, ಯಾಕಂತ ಹೇಳಿದರೆ ಇದನ್ನ ಸಾಸ್ ಎಲ್ಲ ಚೆನ್ನಾಗಿ ಅದಕ್ಕೆಲ್ಲ ಹಿಡಿಬೇಕಾಗಿರುತ್ತೆ, ಅದರಿಂದ ನಾನು ಹೋಲ್ಸ್ ಥರ ಮಾಡ್ಕೊಳ್ತಿದ್ದೀನಿ. ಈಗ ಅದ್ರ ಮೇಲೆ ನಾನು ಪಿಜ್ಜಾ ಟೊಮೆಟೊ ಸಾಸನ್ನು ಸಹ ಹಾಕ್ತಿದ್ದೀನಿ. ಇದನ್ನ ಕಂಪ್ಲೀಟಾಗಿ ಅದಕ್ಕೆ ಉಜ್ಕೋಬೇಕಾಗತ್ತೆ ಮೇಲೆಲ್ಲ. ಈಗ ನಾನು ಅದ್ರ ಮೇಲೆ ಚಿಕ್ಕದಾಗಿ ತುರಿ ಮಾಡಿಕೊಂಡಿರುವಂಥ ಚೀಸ್ ಸಹ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ನಾನು ತಗೊಂಡಿರುವಂಥ ಕ್ಯಾಪ್ಸಿಕಮ್, ಯೆಲ್ಲೋ, ಗ್ರೀನ್, ರೆಡ್, ಈ ಮೂರು ಕಲರ್ನ ಸಹ ಅದ್ರ ಮೇಲೆ ಹಾಕ್ತಿದ್ದೀನಿ. ಈಗ ನಾವು ಮೂರು ಕಲರ್ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಅದ್ರ ಮೇಲೆ ಸ್ವೀಟ್ ಕಾರ್ನ್ ಇರುತ್ತಲ್ವಾ, ಸೊ ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ. ಅದ್ರ ಮೇಲೆ ನಾನು ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನು ಸ್ವಲ್ಪ ಅದ್ರ ಮೇಲೆ ಚೀಸ್ ಹಾಕ್ಕೊಂಡು, ಈಗ ನೋಡಿ ಇದನ್ನು ನಾನು ತಗೊಂಡು ಓವನ್ಗೆ ಇಡ್ತಿದ್ದೀನಿ. ಓವನ್ನಲ್ಲಿ ಇಡೋಕ್ಕೂ ಮುಂಚೆ ನೀವು ಒಂದು 1/2 hour ಅದನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ಸೆಟ್ ಆಗಲಿಕ್ಕೆ ಒಂದು 1/2 hour ಹೊರಗಡೆ ಇಡಬೇಕಾಗತ್ತೆ. ಅದಾದ ನಂತರ ತೊಗೊಂಡು ನೀವು ಓವನ್ನಲ್ಲಿ ಇಟ್ಕೋಬೇಕಾಗತ್ತೆ. 200°C to 250°C 15-20 minutes ಓವನ್ನಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ 15-20 minutes ಆಗಿದೆ, ನಾನು ಹೊರಗಡೆ ತೆಗಿತಿದ್ದೀನಿ ಪಿಜ್ಜಾನ. ಸೊ ಈಗ ನೋಡಿ ನಿಮಗೆ ಕಂಪ್ಲೀಟಾಗಿ ರೆಡಿಯಾಗಿದೆ ಸ್ಪೈಸಿ ಸಾಸೇಜ್ ಆ್ಯಂಡ್ ಬೇಲ್ ಪೇಪರ್ ಪಿಜ್ಜಾ. ಸೊ ಹೇಗೆ ಅನ್ನಿಸ್ತು ನಿಮಗೆ ಈ ರೆಸಿಪಿನ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸೊ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.